ಕಳೆದ ಕೆಲವು ವರ್ಷಗಳಿಂದ ಕರ್ನಾಟಕ ಮತ್ತು ಕೇರಳ ಎರಡೂ ರಾಜ್ಯಗಳಲ್ಲಿ ದೊಡ್ಡ ಸುದ್ದಿ ಮಾಡಿದ್ದು ಲವ್ ಜಿಹಾದ್ ಎನ್ನುವ ಶಬ್ದ. ಮುಸ್ಲಿಂ ಹುಡುಗರು ಹಿಂದೂ ಹೆಣ್ಮಕ್ಕಳನ್ನು, ಕ್ರೈಸ್ತ ಹೆಣ್ಮಕ್ಕಳನ್ನು ಪ್ರೀತಿಯ ಬಲೆಗೆ ಬೀಳಿಸಿ ಅವರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದಾರೆ, ಅವರನ್ನು ವಿಧ್ವಂಸಕಾರಿ ಕೃತ್ಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಎನ್ನುವ ಆರೋಪ. ಈ ಯಶೋಧ ಇದಕ್ಕಿದ್ದಾಗೆ ಮಿಸ್ಸಿಂಗ್ ಆಗ್ತಾಳೆ. ಮಿಸ್ಸಿಂಗ್ ಆದಾಗ ಅವರ ಮನೆಯವರು ಬಂದು ಕಂಕನಹಳ್ಳಿ ಗ್ರಾಮಾಂತರ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ಒಂದು ಸವಿತಾ ಅಂತ ಒಂದು ಅವಳು ಮಿಸ್ಸಿಂಗ್ ಆದ್ಲು. ಅವಳು ಈ ಮಂಗಳೂರಿನ ಸ್ಟೇಟ್ ಬ್ಯಾಂಕಲ್ಲಿ ಒಂದು ಕರೆಸ್ಪಾಂಡೆನ್ಸ್ ಕಾಲೇಜ್ ಇದೆ, ಆ ಕಾಲೇಜಿಗೆ ಟ್ಯೂಷನ್ಗೆ ಅಂತ ಬರ್ತಾ ಇದ್ಲು. ಅವಳು ಮಿಸ್ಸಿಂಗ್ ಆದ್ಲು. ಹಾಗೆ ಅದು ಈ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಆಯಿತು. ಅಲ್ಲಿ ಒಂದು ಮನೆಯಲ್ಲಿ ಇವರನ್ನು ಕೂಡಿ ಹಾಕಿ ಇವನಿಗೆ ಹೇಳ್ತಾರೆ 10 ಲಕ್ಷ ರೂಪಾಯಿ ಇಡು, ಇಲ್ಲಾಂದರೆ ನಿನ್ನ ಫೋಟೋ ಅವಳ ಫೋಟೋ ಎಲ್ಲವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇವೆ ಅಂತೆ. ಇವ ಹೇಳ್ದ ನನ್ನದ್ರೆ ಕಾಸಿಲ್ಲ, ನನ್ನದ್ರೆ ಇರೋದು ಈಗ 1,500 ರೂಪಾಯಿ, ಅದು ಆಗೋದಿಲ್ಲ ಅಂತೇಳಿ ಇವರು ಆ 1,500 ರೂಪಾಯಿ ತೊಗೊಳ್ತಾರೆ. ಇವನ ಹತ್ರ ಇದು ಪಾಸ್ಪೋರ್ಟು ಎಲ್ಲ ತೊಗೊಳ್ತಾರೆ. ಮತ್ತೆ ಲಾಸ್ಟಿಗೆ ಹೇಳ್ತಾರೆ, ಆಯ್ತು ನೀನು ಹೋಗಿ ಹಣ ಅರೇಂಜ್ ಮಾಡ್ಕೊಂಡು ಬಾ, ನಿನ್ನ ಪಾಸ್ಪೋರ್ಟ್ಗೆ ಸ್ವೆಟರ್ ನಾವು ಇಟ್ಕೊಳ್ತೇವೆ, ನೀನು ಇಟ್ಕೊಂಡು ಬಾ. ಪೊಲೀಸರಿಗೆ ಕೈ ಕಟ್ಟಿದಾಗೆ ಆಗಿತ್ತು. ಅದು ಇವರು ಪೊನ್ನಾನಿಗೆ ಹೋಗಿ ಅಲ್ಲಿ ಚೆಕ್ ಮಾಡಲಿಕ್ಕೆ ಅಂತ ನೋಡಿದರು. ನೋಡುವಾಗ ಅವರಿಗೆ ಅವಕಾಶ ಕೊಡಲಿಲ್ಲ, ಆದರೆ ಅವರು ಎಲ್ಲ ತೋರಿಸಿದರು. ಇಲ್ಲ ನೋಡಿ ಇಲ್ಲಿ ಅಂತ ಅಂತೇಳಿ ಇವಾಗ ಇವಳ ಈ ಸವಿತಂದ ಫೋಟೋ ಇತ್ತು. ಆದರೆ ಅಲ್ಲಿ ಬುರ್ಕ ಹಾಕಿದ ಮೇಲೆ ಅವಳ ಫೋಟೋವನ್ನು ಐಡೆಂಟಿಫೈ ಮಾಡಲಿಕ್ಕೂ ಆಗಲ್ಲ. ಆದರೂ ಅವರು ಅಷ್ಟು ಕೋಆಪ್ರೇಟ್ ಕೊಟ್ಟರು ಅಂತೇಳಿ ಇವರಿಗಾಯಿತು. ಅಷ್ಟೊತ್ತಿಗೆ ನೋಡುವಾಗ ಅವರು ಯಶೋಧ ಇದ್ದಾಳೆ ಅಂತ ಗೊತ್ತಾಯಿತು. ಇವರಿಗೆ ಮರುದಿವಸವೇ ಹೈಕೋರ್ಟ್ಗೆ ಅಫಿಡವಿತ್ ಮಾಡಲಿಬೇಕಿತ್ತು. ಅದರಿಂದ ಅವರು ಮಂಗಳೂರು ಬರಲಿಕ್ಕಾಗಲಿಲ್ಲ, ಅವರು ಸೀದಾ ಅಲ್ಲಿಂದಲೇ ಎರ್ನಾಕುಲಮದಿಂದ ಬೆಂಗಳೂರಿಗೆ ಹೋಗಬೇಕಿತ್ತು. ಅವ್ರೇನು ಮಾಡಿದರು, ಅಲ್ಲಿಂದ ಫೋನ್ ಮಾಡಿ ಕಂಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೇಳಿದರು, ನೋಡಿರಿ ಅಲ್ಲಿ ಕಂಕನಹಳ್ಳಿದು ನಮ್ಮದು ಎದುರು ಪದದ್ದು ಯಶೋಧ ಅಂತ ಹೇಳಿ ಒಂದು ಮಿಸ್ಸಿಂಗ್ ಇತ್ತಲ್ಲ, ಆ ಹುಡುಗಿ ಇಲ್ಲಿದ್ದಾಳೆ ಪೊನ್ನನೆಯಲ್ಲಿ, ಬಂದು ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿ ಅಂತೇಳಿ. ಇಲ್ಲ ಫೈಲ್ ಕ್ಲೋಸ್ ಆಗಬೇಕಲ್ಲ, ಮಿಸ್ಸಿಂಗ್ ಕೇಸ್ ಫೈಲ್ ಕ್ಲೋಸ್ ಆಗಬೇಕಲ್ಲ ಅಂತೇಳಿ. ಸರಿ, ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಏನು ಮಾಡಿದರು ರಾಜೇಂದ್ರ, ಅವಳ ಮನೆಯವ್ರಿಗೆ ಎಲ್ಲಿ ಹೀಗೆ ಅವಳು ಪೊನ್ನಣಿಯಲ್ಲಿ ಇದ್ದಾಳೆ ಅಂತೇಳಿ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ನೀವು ಬನ್ನಿ ಹೋಗಿ ಮಾತಾಡಿಸ್ಕೊಂಡು ಬರ್ಬೋದು ನಿಮಗೆ ಅಂತೇಳಿ. ಹಾಗೆ ಇಲ್ಲಿಂದ ಈ ಹುಡುಗಿ ತಾಯಿ ಹುಡುಗಿಯ ಮಾವ ಈಗ ಇವರನ್ನು ಕರ್ಕೊಂಡು ಪೊಲೀಸರು ಹೋದರು. ಹೋಗಿ ಅಲ್ಲಿ ಆ ಸಂಸ್ಥೆಯ ಮುಖ್ಯಸ್ಥರ ಹತ್ರ ಮಾತಾಡಿ ಆ ಹುಡುಗಿಯನ್ನು ಕರೆಸಿದರು. ಕರೆಸಿ ಮಾತಾಡಿದ ಅವಳು ಹೇಳಿದ್ರು, ಇಲ್ಲ ನಾನು ಬರಲ್ಲ, ನಾನು ಬರಲ್ಲ, ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿ. ಹಾಗೆ ಸಂಸ್ಥೆ ಮುಖ್ಯಸ್ಥರ ಏನು ಮಾಡ್ತೀರಿ ಅಂತ, ಏನಿಲ್ಲ ನಾವು ಅವಳು ಸ್ಟೇಟ್ಮೆಂಟ್ ಮಾಡ್ಕೊಂಡು ಹೋಗ್ತೇವೆ ಅಂತೇಳಿ. ಹಾಗೆ ಇವರೊಂದು ಅವಳದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ಈ ಮಿಸ್ಸಿಂಗ್ ಕೇಸ್ ಕ್ಲೋಸ್ ಮಾಡಬೇಕಲ್ಲ, ಅದಕ್ಕೆ ಬಗ್ಗೆ ಅವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ. ಹಾಗೆ ಸ್ಟೇಟ್ಮೆಂಟ್ ಮಾಡ್ಕೊಂಡು ಬರ್ತಾರೆ. ಬಂದ ಮೇಲೆ ಇವರು ಐಡಿಯಾ ಮಾಡ್ತಾರೆ, ಇವಳನ್ನು ಕರ್ಕೊಂಡು ಬರುವ ಪ್ಲಾನ್ ಏನು ಅಂತ. ಕರ್ಕೊಂಡು ಬರಬೇಕು ಅಂತಂದ್ರೆ ಏನು ಮಾಡಬೇಕು? ಅಷ್ಟೊತ್ತಿಗೆ ಇಲ್ಲಿ ಹಿಂದೂ ಪರ ಸಂಘಟನೆ ಹುಡುಗರೆಲ್ಲ ಅದಕ್ಕೆ ಸ್ವಲ್ಪ ಪ್ರೆಷರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪೊನ್ನಣೆಯಲ್ಲಿ ಉಂಟದಂದ್ರೆ ನೀವು ಕರ್ಕೊಂಡು ಬರಬೇಕಿತ್ತು, ನೀವು ಅಲ್ಲಿ ಬಿಟ್ಟು ಬಂದದ್ದು ಯಾಕೆ? ಈ ರೀತಿಯ ಒಂದು ಪ್ರಶ್ನೆ ಬಂತು. ಸರಿ ಅಂತೇಳಿ ಇವರು ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿದರು, ಅವಳನ್ನು ಬಲವಂತವಾಗಿ ಇಂತಿಂತಲ್ಲಿ ಇಟ್ಟಿದ್ದಾರೆ, ಆದ್ದರಿಂದ ನಮಗೆ ಇದನ್ನು ಸರ್ಚ್ ಮಾಡಲಿಕ್ಕೆ ಸರ್ಚ್ ವಾರಂಟ್ ಇಶ್ಯೂ ಮಾಡಬೇಕು ಅಂತ ಹೇಳಿ ಕೋರ್ಟಲ್ಲಿ ಸರ್ಚ್ ವಾರಂಟ್ ಇಶ್ಯೂ ಮಾಡಿತ್ತು. ಈ ಸರ್ಚ್ ವಾರಂಟನ್ನು ಇವರು ಮುಚ್ಚಿಟ್ಟುಕೊಂಡು ಪುನಃ ಹೋದರು ಪೊನ್ನಾನಿಗೆ. ಪೊನ್ನಾನಿಗೆ ಹೋಗುವಾಗ ಪುನಃ ಅವಳ ಇವರನ್ನು ಮತ್ತೆ ಕೆಲವು ಸಂಬಂಧಿಕರನ್ನು ಕರ್ಕೊಂಡು ಹೋದರು. ಹೋಗಿ ಹೋಗ ಅಲ್ಲಿ ಅವರ ಮುಖ್ಯಸ್ಥ ಹೇಳಿದ್ರಂತೆ, ಮೊನ್ನೆ ಬಂದು ಅವಳು ಸ್ಟೇಟ್ಮೆಂಟ್ ಮಾಡಿಕೊಂಡು ಹೋದಳು, ಇಲ್ಲೆಂಥದ್ದು ನಿಮ್ದು ಅಂತೇಳಿ ಕೇಳಿದ್ರು. ಈಗೀಗ ಸಂಗತಿ, ಅವರ ಮನೆಯವರು ನಮಗೆ ಪ್ರೆಷರ್ ಆಗ್ತಾ ಇದ್ದಾರೆ. ಏನಿಲ್ಲ, ಮೊನ್ನೆ ಅವಳು ಕರ್ಕೊಂಡು ಹೋಗಿದ್ದೇವ. ಇಲ್ಲಲ್ಲ, ಖಾಲಿ ಅವರು ಮನೆಯವರು ಬಂದಿದ್ದಾರೆ, ಅವರ ಮನಸ್ಸಿಗೆ ತೃಪ್ತಿ ಆಗುವಂತೆ ಅವ್ರ ಹತ್ರ ಮಾತಾಡ್ತಾರೆ ಅಷ್ಟೇ, ಇಲ್ಲೇ ಮಾತಾಡು, ತೊಂದರೆ ಏನಿಲ್ಲ, ಕರೆಸಿರ್ತೇವೆ. ಹಾಗೆ ಈ ಹುಡುಗಿಯನ್ನು ಅವರು ಹೊರಗೆ ಸಾಮಾನ್ಯವಾಗಿ ಅವರು ಹೊರಗೆ ಕರ್ಕೊಂಡು ಬರೋಲ್ಲ ಅಂತೆ, ಅಲ್ಲಿ ಅಷ್ಟು ಬಂದೋಬಸ್ತ್ ಇದೆ. ಕರ್ಕೊಂಡು ಬಂದು ಇಲ್ಲಿ ಬಂದ ಕೂಡಲೇ ಇವರು ಕೋರ್ಟ್ ಆರ್ಡರ್ ತೋರಿಸಿದರು, ಸರ್ಚ್ ವಾರಂಟ್ ಇದೆ, ನಾವು ಸರ್ಚ್ ಮಾಡಿದ್ದೇವೆ, ಐಡೆಂಟಿಫೈ ಮಾಡಿದ್ದೇವೆ, ಕರ್ಕೊಂಡು ಹೋಗ್ತೇನೆ ಅಂತೆ. ನೀವು ಬಂದು ಮಂಗಳೂರು ಕೋರ್ಟಲ್ಲಿ ಏನು ಬೇಕಾದ್ರೆ ವ್ಯವಹಾರ ಮಾಡಿಕೊಳ್ಳಿ, ನಮ್ಮ ಕೆಲಸ ಕೋರ್ಟು ಆದೇಶ ಮಾಡಿದೆ ಅಂತೇಳಿ. ಹಾಗೆ ಇವರು ಸೀದಾ ಅವ್ಳನ್ನ ಕರ್ಕೊಂಡು ಸೀದಾ ಬರ್ತಾರೆ. ಅವರಿಗೆ ದಿಕ್ಕ ತಪ್ಪಿದಂತಾಯ್ತು, ಏನು ಮಾಡೋದು ಅಂತ. ಅವರು ಇಮಿಡಿಯೇಟ್ ಅವರು ಸಂಬಂಧಪಟ್ಟ ವಕೀಲರುಗಳಿದ್ದಾರೆ ಇವರೆಲ್ಲ, ಅವ್ರು ಹೇಳಿದ್ರು ಅಲ್ಲಿ ಕೋರ್ಟಲ್ಲಿ ಹೋಗಿ, ಯಾಕಂದರೆ ಅವರು ಇಲ್ಲಿ ಅವಳ ಅಡ್ಮಿಷನ್ ಇದಿದೆ, ಅವಳ ಸೆಲ್ಫ್ ಡಿಕ್ಲರೇಷನ್ ಇದೆ, ಇಂಥದ್ದೆಲ್ಲ ಇದೆ, ಅವ್ರ ಹತ್ರ ದಾಖಲೆಗಳಿದೆ, ಅವಳು ಸ್ವಯಂ ಇಚ್ಛೆಯಿಂದ ಮತಾಂತರ ಆಗ್ತೇಳಿ ಅಂತ ಹೇಳಿಕೊಟ್ಟ ಒಂದು ದೃಢೀಕರಣ ಪತ್ರವೂ ಇದೆ ಅವ್ರ ಹತ್ರ. ಇದೆಲ್ಲ ಇಟ್ಕೊಂಡು ನಾವು ಕೋರ್ಟಲ್ಲಿ ಮಾಡಬಹುದಲ್ಲಿ ಅವರು ಬಂದರು. ಇವರು ವಾರದಲ್ಲಿ ಹೋಗಿರೋದು, ಇವರು ಇವಳನ್ನು ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಸ್ಟೇಷನಿಗೆ ಬರಲಿಲ್ಲ ಇವರು. ಪೊನ್ನಾನಿಗೆ ಹೋದವರು ವಾಪಸ್ ಬರುವಾಗ ಪೊಲೀಸರು ಸ್ಟೇಷನಿಗೆ ಬರಲಿಲ್ಲ. ಇವ್ರ ಹತ್ರ ಸೀಲು, ಸ್ಟೇಷನ್ ಸೀಲು ಎಲ್ಲ ಇವ್ರ ಹತ್ರ ಇತ್ತು. ಹಾಗೆ ಅಲ್ಲೇ ರಸ್ತೆ ಬದಿಯಲ್ಲೇ ಗಾಡಿ ನಿಲ್ಲಿಸಿ ರಿಕ್ರೂಷನ್ ಬರೆದು ರಿಮಾಂಡ್ ಹೋಮು ಅಂದಿದೆ, ಇಲ್ಲಿ ವೆಲೆನ್ಸಿಯಾದಲ್ಲಿ ಇತ್ತು ರಿಮಾಂಡ್ ಹೋಮ್. ಅಲ್ಲಿ ಕೊಂಡೋಗಿ ಅವಳನ್ನು ಒಪ್ಪಿಸಿ ಅಲ್ಲಿ ಒಂದು ಇವರು ಲೇಡಿ ಪಿ ಸಿಯನ್ನು ಹಾಕಿ ಇವರು ಬಂದು ನಾಳೆ ಬೆಳಿಗ್ಗೆ ಬರ್ತೇವೆ ಅಂತೇಳಿ ಬರೋದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಲ್ಲ ಅಂತ ಆಯಿತು ಅಂತೇಳಿ. ಅಷ್ಟೊತ್ತಿಗೆ ಇವರು ಅಲ್ಲಿಂದ ಬಂದರು ರಾತ್ರಿ. ಕಂಕನಹಳ್ಳಿ ಪೊಲೀಸ್ ಅಂತ ಹೇಳಿದ್ದಾರೆ, ಬಿಕರನಕಟ್ಟೆ ಕೈಕಂಬದಲ್ಲಿ ಕಂಕನಹಳ್ಳಿ ಪೊಲೀಸ್ ಸ್ಟೇಷನ್ ಈಗ ಅದು ವಾಮಂಜೂರಿಗೆ ಶಿಫ್ಟ್ ಆಗಿದೆ. ಹಾಗೆ ಬಂದನು, ಬಂದು ಅಲ್ಲಿ ನಿಲ್ಲಿಸಿ
ಇವರು ಹೇಳಿದ್ರು, ಪೊಲೀಸರು ಹೇಳಿದ್ರು ಇಲ್ಲ ಬರಲಿಲ್ಲ ಅಂತ. ಆಯಿತು, ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಆದಾಗ ಅವರಿಗೆ ನಿತ್ಯಕರ್ಮಕ್ಕೆಲ್ಲ ಹೋಗಬೇಕು. ಇವರು ಹೇಳಿ ಪೊಲೀಸರದ್ದು ಕೇಳಿದ ಎಲ್ಲಿ ಇವರು, ಅಲ್ಲಿ ಹತ್ತದಲ್ಲಿ ಮಸೀದಿ ಇದೆ ಅಲ್ಲಿ ತೋರಿಸಿ. ಆಗ ಮಸೀದಿ ಅಂತ ತೋರಿಸಿದೆ. ಆ ಮಸೀದಿಗೆ ಅಲ್ಲಿಂದ ವಾಕೇಬಲ್. ಆಗ ಇವರು ಈ ಗಾಡಿ ಬಿಟ್ಟು ನಡ್ಕೊಂಡು ಮಸೀದಿಗೆ ಹೋದರು. ಹೋದಾಗ ಈ ಪೊಲೀಸರು ಏನು ಮಾಡಿದ್ರು ಗೊತ್ತಾ, ಇದರ ನಾಲ್ಕು ಟಯರ್ ಇದ್ದ ಗಾಳಿ ತೆಗೆದು ಬಿಟ್ಟರು. ಗಾಡಿದು ನಾಲ್ಕು ಟಯರ್ ಇದ್ದು ಗಾಳಿ ತೆಗೆದು ಬಿಟ್ಟರು. ತೆಗೆದು ಬಿಟ್ಟಾಗ ಇವರು ಒಂದು ನೋಡೋ ಗಾಳಿ ಇಲ್ಲ, ಗಾಳಿ ಇಲ್ಲ, ಗಾಳಿ ಇಲ್ಲ. ಅದೇನಾಗಿದೆ ನಮಗೇನು ಗೊತ್ತು, ನೀವು ಅಷ್ಟು ದೂರದಿಂದ ಬರಲಿಲ್ವಾ ಅಂತೇಳಿ. ಮತ್ತು ಆಗ ಟೈರ್ ಪಂಚರ್ ಅಂಗಡಿ ಎಲ್ಲಿದೆ ಅಷ್ಟು ಬೆಳಿಗ್ಗೆ, ಅದೆಲ್ಲ ಓಪನ್ ಆಗೋದು 9 ಗಂಟೆ 10 ಗಂಟೆ ಹೊತ್ತಿಗೆ. ಅದು ಅಲ್ಲದೆ ನಾಲ್ಕು ಟಯರು ಹೋಗಿದೆ, ಪುನಃ ನಾಲ್ಕು ಟಯರ್ನ ತಗೊಂಡೋಗಿ ಗಾಳಿ ಹಾಕ್ಕೊಂಡು ಬರಬೇಕು. ಇಲ್ಲಾದ್ರೆ ಅಲ್ಲೇ ಹತ್ತಿರದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಗಾಳಿ ಹಾಕಿಸ್ಬೋದು. ಆದರೆ ಅಲ್ಲಿವರೆಗೆ ನಾಲ್ಕು ಟಯರ್ ಗಾಳಿ ಇಲ್ಲದ ಟೈರಲ್ಲಿ ಗಾಡಿ ಕೊಂಡೋಗೋದು ಹೇಗೆ, ಈ ರೀತಿಯ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು ಅವರು. ಸಿಕ್ಕಾಕೊಂಡು ಇವರು ಏನು ಮಾಡಿದರು, ಇವರು 10 ಗಂಟೆಗೆ ಸೀದೆ ಹೋದರು, ರಿಮಾಂಡ್ ಹೋಮಿಂದ ಇವಳನ್ನು ಕಸ್ಟಡ್ ತೊಗೊಂಡ್ರು, ಕರ್ಕೊಂಡು ಬಂದರು, ನೇರ ಕೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಬಿಟ್ಟರು. ಮ್ಯಾಜಿಸ್ಟ್ರೇಟ್ ರಿಕ್ವೆಸ್ಟ್ ಮಾಡಿದರು, ಫಸ್ಟಿಗೆ ಇದು ಮಾಡಿದರು ಕೋರ್ಟು. ಅವಳ ತಾಯಿ ಇದ್ದರು, ಎಲ್ಲರೂ ಇದ್ದರು. ಕೋರ್ಟು ಕೇಳಿತು, ಏನಮ್ಮ ತಾಯಿ ಒಟ್ಟಿಗೆ ಹೋಗ್ತೀನಿ ಅಂತ ಹೇಳಿದರು. ಹಾಗೆ ಕರ್ಕೊಂಡು ತಾಯಿ ವಶಕ್ಕೆ ಒಪ್ಪಿಸಿತು. ಇವರಿಲ್ಲಿ ಗಾಡಿಗೆ ಟೈರಿಗೆ ಗಾಳಿ ಹಾಕಿಸಿ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲೊಂದು ವಕೀಲರನ್ನು ಮಾಡಿ ಕೋರ್ಟಿಗೆ ಬರುವ ಹೊತ್ತಿಗೆ ಕೋರ್ಟ್ ಈ ಕೇಸಲ್ಲಿ ಡಿಸ್ಪೋಸಲ್ ಮಾಡಿ ಆಗಿದೆ. ಇದು ಪೊಲೀಸರ ಬುದ್ಧಿವಂತಿಕೆ, ಇದು ಪೊಲೀಸರ ಬುದ್ಧಿವಂತಿಕೆ. ಇದೇ ರೀತಿ ಮತ್ತೊಂದು ಮಿಸ್ಸಿಂಗ್ ಕೇಸು ಪುತ್ತೂರಿಂದ ಅಂತ. ಪುತ್ತೂರಿನ ಪ್ರತಿಷ್ಠಿತ ಫ್ಯಾಮಿಲಿ, ಕಡಿಮೆ ಕಡಿಮೆ ಕೋಟ್ಯಂತರ ಮೌಲ್ಯ ಆಸ್ತಿ ಇದೆ, ಅಂಗಡಿ ಮಳಿಗೆಗಳಿವೆ. ಆ ಮನೆಯ ಹೆಣ್ಮಗಳು ಮಾಯಾಭಟ್ ಅಂತೇಳಿ ಮಿಸ್ಸಿಂಗ್ ಅದು, ಅವಳು ಅವರದೇ ಕಾರ್ ಡ್ರೈವರ್, ಮುಸ್ಲಿಂ ಹುಡುಗನೊಟ್ಟಿಗೆ ಹೋದರು. ಅವ್ರದೇ ಕಾರ್ ಡ್ರೈವರ್ ಮುಸ್ಲಿಂ ಹುಡುಗನೊಟ್ಟಿಗೆ ಹೋದರು. ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೂ ಹೋಗಲಿಲ್ಲ. ಮರ್ಯಾದೆಯ ಪ್ರಶ್ನೆ ಅಂತೇಳಿ, ನನ್ನ ಮಗಳು ಸತ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ, ನಾನು ಅಪರಕರ್ಮ ಮಾಡ್ತೇನೆ ಅಂತ ಹೇಳಿದರು. ಮಾಡಿದರು ಸಹ. ಅದ ನಂತರ ಆ ಹೆಣ್ಮಗಳನ್ನು ಈ ಹುಡುಗ ಇಲ್ಲಿ ಬಂಟ್ವಾಳಕ್ಕೆ ಕರ್ಕೊಂಡು ಬಂಟ್ವಾಳದಲ್ಲಿ ಇರಿಸಿದ, ಇರಿಸಿ ಸಾಕ್ತಾ ಇದ್ದ. ಆಗ ಏನಾಯಿತು, ಅಲ್ಲಿ ಹಿಂದೂ ಪರ ಸಂಘಟನೆಗಳೆಲ್ಲ ಸೇರಿಕೊಂಡ್ರು, ಇವರ ಮೇಲೆ ಪ್ರೆಷರ್ ಹಾಕಿದರು, ನೀವು ಕಂಪ್ಲೇಂಟ್ ಮಾಡಿ ಕೇಸ್ ಮಾಡಿ ಇದು ಮಾಡುವಂತೆ. ಆದರೆ ಅವರು ಹೇಳಿದರು, ಇಲ್ಲ ಇದು ನನ್ನ ಮನೆ ವಿಚಾರ, ನೀವು ಸಂಘಟನೆಯವರು ಇದಕ್ಕೆ ಬರಬಾರ್ದು ಅಂತೇಳಿ. ಕೋಟ್ಯಾಂತರ ಆಸ್ತಿ ಮಾಡಿಟ್ಟಿದ್ದೆಲ್ಲ ಅವಳಿಗೆ, ನಾನು ಇನ್ನೂ ಅವಳಿಗೆ ಕೊಡಲ್ಲ, ಅದನ್ನು ಯಾವುದಾದ್ರೊಂದು ಆಶ್ರಮ ಕೊಡ್ತೇನೆ ಅಂತ ಹೇಳಿ. ಇವನು ಅವಳ ಚಂದ ನೋಡಿಯ ಆಸ್ತಿ ನೋಡಿ ಲವ್ ಮಾಡಿದನ ಏನಂತ ಗೊತ್ತಿಲ್ಲ. ಅಂತೆಂತೂ ಹದಿಹರೆಯದಲ್ಲಿ ಉಂಟಾಗುವ ಪ್ರೇಮ, ಪ್ರೇಮ ಕುರುಡು ಅಂತ ಹೇಳ್ತಾರೆ, ಹಾಗೇ ಆಗಿದೆ. ಪಾಪ ಹೆಣ್ಮಗಳು ಇಲ್ಲಿ ಬಂಟ್ವಾಳದಲ್ಲಿದ್ದಾಗ ಬೀಡಿ ಕಟ್ಟಲಿಕ್ಕೆ ಕಲಿತರು, ಅಂತ ಕುಲೀನ ಮನೆತನದ ಹೆಣ್ಮಗಳು. ಇವನು ಡ್ರೈವರ್ ಆಗಿದ್ದ, ಡ್ರೈವರ್ ಕೆಲಸ ಮಾಡಿ ಮಾಡಿ. ಅದ ನಂತರ ಅಲ್ಲಿಂದ ಇವರು ಸಿದ್ಧ ಉಚ್ಚಿಲಕ್ಕೆ ಅಲ್ಲಿಂದ ಬಂಟ್ವಾಳದಿಂದ ಶಿಫ್ಟ್ ಆದರು. ಸಮಸ್ಯೆ ಮುಗಿಯಿತು. ಸಮಸ್ಯೆ ಇವರೇನು ಮನೆಯವ್ರಿಗೆ ಸಮಸ್ಯೆ ಮಾಡೋದ್ರಿಂದ ಅವರಿಗೇನು ಸಮಸ್ಯೆ ಆಗಲಿಲ್ಲ. ಉಚ್ಚಿಲದಲ್ಲಿ ಇವಳಿಗೆ ಅಲ್ಲೊಂದು ಮುಸ್ಲಿಮರೊಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಕೆಲಸ ಕೊಟ್ಟರು. ಇದು ಡಿಗ್ರಿ ಕಲಿಯಂತ ಅವನಿಗೆ ಅದೇ ಶಾಲೆಯ ಸ್ಕೂಲಲ್ಲಿ ವ್ಯಾನ್ ಇದು ಡ್ರೈವರ್ ಆಗಿ ಕೆಲಸ ಸಿಕ್ತು. ಹಾಗೆ ಅಲ್ಲಿ ಚೆನ್ನಾಗಿ ಇದ್ದರು. ಇದರ ನಂತರ ಏನಾಯಿತು, ನಮಗೆ ಬಂದ ಮಾಹಿತಿ ಪ್ರಕಾರ ಇದನ್ನು ಸ್ಪಷ್ಟತೆ ಇಲ್ಲ. ಅದಕ್ಕೆ ಅವನು ಇವಳನ್ನು ಬಿಟ್ಟು ಇನ್ನೊಂದು ಮದುವೆ ಆದ, ಇವಳು ದಾರಿಗೆ ಬಿದ್ದಳು. ಅವ ಮದುವೆ ಆದಂತ ಕೇಳಿದರೆ ಸ್ಕೂಲ್ನವರು ಇವಳನ್ನು ಶಾಲೆಯಲ್ಲಿ ಬಿಟ್ಟರು. ಏನೋ ಅವಳು ಬಂಟ್ವಾಳದಲ್ಲಿ ಇರುವಾಗ ಸ್ವಲ್ಪ ಬೀಡಿ ಕಟ್ಟಲಿಕ್ಕೆ ಕಲ್ತಿದ್ಲಲ್ಲ, ಅದರಿಂದಾಗಿ ಅಲ್ಲಿ ಒಂದು ಜೋಪಡಿ ಪಟ್ಟಿಯಲ್ಲಿ ಬೀಡಿ ಒಂದು ಬಾಡಿಗೆ ಮನೆಯಲ್ಲಿ ಬೀಡಿ ಕಟ್ಟಿಕೊಂಡು ಜೀವನ ಮಾಡ್ತಿದ್ದಲ್ಲ ಅನ್ನೋದು ಮಾಹಿತಿ. ಈ ವಿಚಾರವನ್ನು ಇದು ಹಿಂದೂಪರ ಸಂಘಟನೆಗಳ ಹತ್ರ ಗಮನಕ್ಕೆ ತಂದೆ, ಹೀಗೆ ಉಂಟಂತೆ ಹೋಗಿ ಏನಾದರೂ ಹೆಲ್ಪ್ ಮಾಡಲಿಕ್ಕೆ ಆಗ್ತದೆ ನೋಡಿ. ಆಗ ಹಿಂದೂಪರ ಸಂಘಟನೆ ಹೇಳಿದ್ರು, ನಾವು ಆವತ್ತು ಹೋದಾಗ ಅವರು ಬೇಡ ಅಂತ ಹೇಳಿದ್ದಾರೆ, ನಾವು ಈಗ ಹೇಗೆ ಹೋಗೋದು ಅಂತೇಳಿ. ಅದರಿಂದ ಆ ಸಮಸ್ಯೆ ಹಾಗೆ ಅಲ್ಲಿ ಉಳಿದಿದೆ. ಹೀಗೆ ಪ್ರೇಮ ಪ್ರಕರಣಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಗಳು. ಯಾಕಂದರೆ ಕೂರ್ಗಿನ ಆಶಾ ಆಯಶ ಆಗಿ ಮಂಗಳೂರಿಗೆ ಬಂದು ಇಲ್ಲಿ ಪಂಜಮೊಗರಲ್ಲಿ ಗಡನೊಟ್ಟಿಗೆ ಇದ್ದಾಗ ಅವಳು ಟೆರರಿಸ್ಟಿಗೆ ಹಣಕಾಸಿನ ಟ್ರಾನ್ಸ್ಫರ್ ಮಾಡ್ತಾ ಇದ್ಲು, ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ಲು ಅಂತೇಳಿ ಬಿಹಾರದ ಲಕ್ಕಿಸರಾಯಿ ಪೊಲೀಸ್ನವರು ಬಂದು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವಳಿಗೆ ಶಿಕ್ಷೆ ಆಗಿದೆ, ಅವಳು ಇಲ್ಲಿ ಬಂದಾಗ ಆಶೆ ಆಗಿದ್ಲು. ಅದೇ ರೀತಿ ಮೊನ್ನೆ ಉಳ್ಳಾಲದ ಮಾಜಿ MLA BM ಇದ್ದಿನ ಬರೋ ಮಗ ಭಾಷಾ ಅಂತ ಹೇಳಿದ್ದಾರೆ, ಭಾಷಾ ಅವರ ಮಗ NFI ಹಾಸ್ಪಿಟಲಲ್ಲಿ BDS ಕಲಿತಿದ್ದಂಥ ಹೆಣ್ಮಗಳನ್ನು ಪ್ರೀತಿಸಿ ಮದುವೆ ಆಗಿದ್ದ ಇಂದು ಹೆಣ್ಮಗಳನ್ನು. ಅವಳನ್ನು ಮೊನ್ನೆ ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಾಗೆ NIA ಅವರು ಕರ್ಕೊಂಡು ಹೋದರು. ಹಿಂದೂಪರ ಸಂಘಟನೆಗಳು ಏನು ಹೇಳ್ತವೆ ಅಂತ ಹೇಳಿದ್ರೆ, ಹಿಂದೂ ಹೆಣ್ಮಕ್ಕಳನ್ನು ಬ್ರೈನ್ ವಾಶ್ ಮಾಡಿ ಪ್ರೀತಿಯ ಬಳಿಗೆ ಬೀಳಿಸಿ ಅವರನ್ನು ವಿಧ್ವಂಸಕಾರಿ ಕೃತ್ಯಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಅವ್ರು ಯಾಕಂದರೆ ಅವರು ಮನೆ ಮಠ ಬಿಟ್ಟು ಹೋದ ಮೇಲೆ ಅವರಿಗೆ ವಾಪಸ್ ಬರಲಿಕ್ಕಾಗಲ್ಲ. ಅವರಲ್ಲಿ ಅವರು ಏನು ಹೇಳ್ತಾರೆ ಅದನ್ನು ಕೇಳಲೇಬೇಕು, ಬುರ್ಕ ಹಾಕೋದ್ರೆ ಹಾಕಲೇಬೇಕು, ದಿವಸಕ್ಕೆ ಸರಿ ನಮಾಜ್ ಮಾಡಬೇಕಾದ್ರೆ ಮಾಡಲೇಬೇಕು. ಅದರಿಂದ ಅವರಿಗೆ ಹಿಂದೂ ಧರ್ಮದಲ್ಲಿರುವಂಥ ಧಾರ್ಮಿಕ ಸ್ವಾತಂತ್ರ್ಯ ಆ ಧರ್ಮದಲ್ಲಿ ಸಿಗುವುದಿಲ್ಲ. ಅದರಿಂದಾಗಿ ಇಂಥ ಒಂದು ಕಂದಕ ಧರ್ಮದ ಮಧ್ಯೆ ಕಂದಕ ಸೃಷ್ಟಿಯಾಗುವುದು ಇಂಥ ಒಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆ.
ಅದರಿಂದ ಅವರವರು ಪ್ರೀತಿಸಿ ಮದುವಾಗೋದು, ಪ್ರೀತಿಸಿ ಜೀವನ ಮಾಡೋದು, ಒಟ್ಟಿಗೆ ಲಿವಿಂಗ್ ರಿಲೇಶನ್ಶಿಪ್ ಇರೋದು, ಇದೆಲ್ಲ ಸಭ್ಯ ನಾಗರಿಕ ಸಮಾಜಕ್ಕೆ ಒಪ್ಪಿತವೆ, ಇಲ್ಲಂತಲ್ಲ. ಆದರೆ ಸರಿಯಾಗಿದ್ದರೆ ಎಲ್ಲವೂ ಸರಿ, ತಪ್ಪಾದರೆ ಮಾತ್ರ ತಪ್ಪು. ತಪ್ಪು ಆಗದಾಗ ನೋಡ್ಕೋಬೇಕಷ್ಟೆ. ಮನುಷ್ಯರಿಗೆ ಆಸೆ ಎನ್ನುವುದು ಇರ್ತದೆ, ಅದರಲ್ಲೂ ಸಹ ಸ್ತ್ರೀಯ ಆಸೆ ಇದೆಯಲ್ಲ, ಅದು ವೆರಿ ಡೇಂಜರ್. ಅದು ಗೊತ್ತಿದ್ದು ಸಹ ಅದರ ಬೆನ್ನ ಹಿಂದೆ ಹೋಗ್ತಾರೆ. ಹೀಗೆ ಹೋಗಿ ಹಳ್ಳಕ್ಕೆ ಬಿದ್ದವನ ಹೆಸರು ಅಬ್ದುಲ್ ಬಶೀರ್ ಅಂತ ಹೇಳಿ, ಹೀಗೆ ಹೋಗಿ ಹಳ್ಳಕ್ಕೆ ಬಿದ್ದವನ ಹೆಸರು ಅಬ್ದುಲ್ ಬಶೀರ್ ಅಂತ ಹೇಳಿ. ಈ ಅಬ್ದುಲ್ ಬಶೀರ್ ಬಂಟ್ವಾಳ ಸಮೀಪದ ಲೊರೆಟ್ಟ ಪದವಿನವನು. ಒಂದು ಕಾಲದಲ್ಲಿ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದ, ಅಲ್ಲಿ ಉದ್ಯೋಗ ಮಾಡಿ ಸ್ವಲ್ಪ ಹಣ ದುಡ್ಡು ಎಲ್ಲ ಮಾಡ್ಕೊಂಡಿದ್ದ, ಬಂದು ಇಲ್ಲಿ ಸ್ವಂತ ಮನೆ ಎಲ್ಲ ಇದ್ದು, ಅವನೊಂದು ವೇಣೂರು ಹತ್ತಿರ ಒಂದು ಜಾಗ ಪರ್ಚೇಸ್ ಮಾಡಿದ್ದ. ಆ ಜಾಗದಲ್ಲಿ ಒಂದು ಹಳೆ ಮನೆ ಇತ್ತು. ಈ ಹಳೆ ಮನೆಯಲ್ಲಿ ನಾಲ್ಕೈದು ಮಂದಿ ಬಾಡಿಗೆದಾರರು ಇದ್ದರು. ಆದ್ದರಿಂದಾಗಿ ಅವನು ಜಾಗ ಪರ್ಚೇಸ್ ಮಾಡಿ ಆ ಬಾಡಿಗೆದಾರರಲ್ಲಿ ಒಕ್ಕಲೆ ಬಿಸದೆ ಹಾಗೆ ಇಟ್ಕೊಂಡಿದ್ದ. ಅವರು ತಿಂಗಳು ತಿಂಗಳು ಬಾಡಿಗೆ ಕೊಡಬೇಕು, ಯಾಕಂದರೆ ಹೇಗೂ ಮಾಡಿದ ಇನ್ವೆಸ್ಟ್ಮೆಂಟಿಗೆ ಒಂದು ಬಡ್ಡಿ ಬಂದಾಗೆ ಆಯಿತು ಅಂತೇಳಿ ಇವನು ಇವರು ಪ್ರತಿ ತಿಂಗಳು ಒಂದು ರಿಕ್ಷಾದಲ್ಲಿ ಅಲ್ಲಿಗೆ ಹೋಗಿ ಬಾಡಿಗೆ ಕಲೆಕ್ಟ್ ಮಾಡ್ತಾ ಇದ್ದ. ಆ ರಿಕ್ಷಾ ಯಾರ್ದು ಅಂತೇಳಿದ್ರೆ ಅವನ ಫ್ರೆಂಡ್ ಇದೆ, ಅವನ ಸಂಬಂಧಿಕೂ ಹೌದು, ಮಹಮ್ಮದ್ ಹ್ಯಾರಿಸ್ ಅಂತೇಳಿ. ಈ ಹ್ಯಾರಿಸ್ ಮತ್ತು ಬಶೀರ್ ಒಳ್ಳೆ ಸಂಬಂಧಿಕರು ಹೌದು, ಒಳ್ಳೆ ಫ್ರೆಂಡ್ಸು ಹೌದು. ಆದ್ದರಿಂದಾಗಿ ಅವರೊಳಗೆ ಯಾವುದೇ ಮುಚ್ಚುಮರೆ ಇರಲಿಲ್ಲ. ಆಗ ಈ ಹ್ಯಾರಿಸ್ ಅವನಿಗೊಂದು ಆಫರ್ ಹೇಳ್ತಾನೆ, ಬೆಳ್ತಂಗಡಿ ಹತ್ರ ಲಾಯಿಲ್ ಅಂತ ಅಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಒಂದು 2,000 ಕೊಟ್ಟರೆ ಸಾಕು ಅವಳು ಬರ್ತಾಳೆ. ಇವನಿಗೂ ಆಸೆಗೆ ಗರಿಗೆದಿರ್ತದೆ, 2,000 ಸಿಗ್ತಾರಲ್ಲ ಒಂದು ಹುಡುಗಿ, ಇವನು ಆಯ್ತು ಅಂತ. ಅದು ಈ ತಿಂಗಳು ಬಾಡಿಗೆ ಹೋಗುವಾಗ ನಾವು ಅಲ್ಲಿಂದ ಹೋಗುವ ಅಂತ ಅವ ಹ್ಯಾರಿಸ್ ಹೇಳ್ತಾನೆ. ನಾನು ಅವಳಿಗೆ ಫೋನ್ ಮಾಡಿ ಹೇಳ್ತೇನೆ, ರೆಡಿಯಾಗಿ ಇರಲಿಕ್ಕೆ ಹೇಳ್ತೇನೆ ಅಂತೇಳಿ ಆಯ್ತು ಅಂತೇಳಿ ಇವನು ಹೇಳ್ತಾನೆ. ಹಾಗೆ ಇವತ್ತು ಆವತ್ತು ಒಂದು ದಿವಸ ಅಂದರೆ 2015 ಜುಲೈನಲ್ಲಿ ಇವರು ಆ ತಿಂಗಳ ಬಾಡಿಗೆ ವಸೂಲಿ ಮಾಡಲಿಕ್ಕೆ ಹೋಗ್ತಾರೆ. ಹಾಗೆ ಹೋಗಿ ಬಾಡಿಗೆ ವಸೂಲಿ ಮಾಡೋಕೆ ಸಾಧಾರಣ ಒಂದು 4,500 ರೂಪಾಯಿ ಇವ್ರ ಹತ್ರ ಜಮೆ ಆಗಿರ್ತದೆ. ಅಲ್ಲಿಂದ ಸೀದಾ ಹೋಗ್ತಾರೆ ಇಲ್ಲಿಗೆ ಲಾಯ್ಲಕ್ಕೆ. ಲಾಯ್ಲ ಅಂದರೆ ನೀವು ಬೆಳ್ತಂಗಡಿಯಿಂದ ಉಜಿರೆ ಹೋಗುವ ದಾರಿಯಲ್ಲಿ ಮಧ್ಯದಲ್ಲಿ ಸಿಗುವಂಥ ಸಣ್ಣ ಊರು ಲಾಯ್ಲ, ಆಯಿತಾ? ಅಲ್ಲಿ ಶಿಕ್ಷಿತ ಧರ್ಮಸ್ಥಳದ ಒಂದು TB ಹಾಸ್ಪಿಟ್ಲ್ ಇದೆ, ಎಲ್ಲ ಇದೆ. ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರೋದು, ಅವಳ ಹೆಸರು ಜರೀನಾ ಅಂತ ಹೇಳಿ. ಹಾಗೆ ಇವರು ಹೋಗ್ತಾರೆ, ಅವಳು ರೆಡಿಯಾಗಿ ನಿಂತಿರ್ತಾಳೆ, ಅವಳನ್ನು ರಿಕ್ಷಾದಲ್ಲಿ ಕೂತ್ಕೊಳ್ತಾಳೆ. ಕೂತ್ಕೊಂಡು ರಿಕ್ಷಾ ತಿರುಗಿಸುವಷ್ಟರಲ್ಲಿ ರಿಕ್ಷಕ್ಕೆ ಒಂದು ಕಾರು ಬಂದು ಅಡ್ಡ ನಿಲ್ತದೆ, ಇನ್ನೊಂದು ಕಾರು ಹಿಂಬದಿಯಲ್ಲಿ ಬಂದು ಬ್ಲಾಕ್ ಮಾಡ್ತದೆ. ಬ್ಲಾಕ್ ಮಾಡಿ ಇವರನ್ನು ಬಲಾತ್ಕಾರವಾಗಿ ರಿಕ್ಷಾದಿಂದ ಇಳಿಸ್ತಾರೆ. ಇಳಿಸಿ ಮೊಬೈಲಲ್ಲಿ ಫೋಟೋ ತೆಗೀತಾರೆ, ನೀವು ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡ್ತಿದ್ದೀರಿ ಅಂತೇಳಿ ಕಳಿಸಿ ಇವರನ್ನು ಹಿಡ್ಕೋತಾರೆ. ಇವ ಹೇಳಿ ಇಲ್ಲ ನಾನು ಹೀಗೀಗೆ ಇಲ್ಲ ಅದೇನಿಲ್ಲ ಬನ್ನಿ ಅಂತೇಳಿ. ಇದು ಆ್ಯಕ್ಚುಲಿ ಅದು ಏನಂತ ಹೇಳಿದರೆ ಇವರು ಬರ್ತಾರೆ ಎನ್ನುವ ಮಾಹಿತಿಯನ್ನು ಅವಳು ಬಾಕಿಯವರಿಗೆ ಹೇಳಿದ್ದಾಳೆ. ಆಗ ಇವರು ಅವಳ ಫ್ರೆಂಡ್ಸ್ ಏನು ಮಾಡಿದ್ದಾರೆ, ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಹೇಗೂ ಬರುವವನು ದುಡ್ಡಿದ್ದವನು, ಫಾರಿನ್ ರಿಟರ್ನ್ ಪಾರ್ಟಿ, ಹೇಗೂ ವಸೂಲಿ ಮಾಡ್ಬೋದು ಅಂತೇಳಿ. ಹಾಗೆ ಇವರೊಂದು ಆ ಒಂದು ಸೀನ್ ಕ್ರಿಯೇಟ್ ಮಾಡಿ ಇವ್ರನ್ನ ಎತ್ಕೊಂಡು ಬಂದು ನೈನಾಡ್ ಅಂತ ಒಂದಿದೆ, ಅದೇ ರೂಟಲ್ಲಿ ಸೀದ ಬಂಟ್ವಾಳ ಕಡೆಗೆ ಬಂದರೆ ಈ ಪುಂಜಾಲಕಟ್ಟೆ ದಾಟಿ ಮೂರ್ಜೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಂದ ರೈಟಿಗೆ ಹೋದರೆ ನೈನಾಡ್ ಅಂತೇಳಿ ಒಂದು ಜಾಗ ಇದೆ. ಆ ರೋಡ್ ಸೀದಾ ಹೋಗಿ ಪುನಃ ವೇಣೂರಿಗೆ ಹೋಗುತ್ತೆ, ಹೋಗುದಿಲ್ಲ ಅಂತ ಹೇಳಿಲ್ಲ. ಅಲ್ಲಿ ಒಂದು ಮನೆಯಲ್ಲಿ ಇವರನ್ನು ಕೂಡಿ ಹಾಕಿ ಇವನಿಗೆ ಹೇಳ್ತಾರೆ, 10 ಲಕ್ಷ ರೂಪಾಯಿ ಇಡು, ಇಲ್ಲಾದರೆ ನಿನ್ನ ಫೋಟೋ ಅವಳ ಫೋಟೋ ಎಲ್ಲವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇವೆ ಅಂತೆ. ಇವ ಹೇಳ್ದ ನನ್ನದ ಕಾಸು ಇಲ್ಲ, ನನ್ನದ ಇರೋದು ಈಗ 4,500 ರೂಪಾಯಿ ಅಂತೇಳಿ. ಅದು ಆಗೋದಿಲ್ಲ ಅಂತೇಳಿ ಇವರು ಆ 4,500 ರೂಪಾಯಿ ತೊಗೊಳ್ತಾರೆ. ಇವನ ಹತ್ರ ಇದು ಪಾಸ್ಪೋರ್ಟು ಎಲ್ಲ ತೊಗೊಳ್ತಾರೆ, ಒಂದು ದಿವಸ ಇಟ್ಕೊಳ್ತಾರೆ ಇವನನ್ನು. ಮರು ದಿವಸ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾರೆ, ಮಾಡಿ ಮತ್ತೆ ಲಾಸ್ಟಿಗೆ ಹೇಳ್ತಾರೆ, ಆಯ್ತು ನೀನು ಹೋಗಿ ಹಣ ಅರೇಂಜ್ ಮಾಡ್ಕೊಂಡು ಬಾ, ನಿನ್ನ ಪಾಸ್ಪೋರ್ಟ್ಗೆ ಸ್ವೆಟರ್ ನಾವು ಇಟ್ಕೊಳ್ತೇವೆ, ನೀನು ಇಟ್ಕೊಂಡು ಬಾ, ಇಲ್ಲಾರೆ ಇದು ಮಾಡ್ತೇನೆ. ಆಗ ಇವ ಇದನ್ನು ಇಟ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಇವನಿಗೆ ಕೆಲವರ ಹತ್ರ ಹಣ ಅರೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ, ಹಣ ಅರೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಯಾಕಂದರೆ ಅವನಿಗೆ ಇದನ್ನು ಪೊಲೀಸಿಗೆ ಕೊಂಡೋಗಿ ಮಾನ ಮರ್ಯಾದೆ ಹರಾಜು ಆಗೋದು ಅವನಿಗೂ ಇಷ್ಟ ಇರಲಿಲ್ಲ. ಅವಳೊಟ್ಟಿಗೆ ಫೋಟೋ ತೆಗಿತಾರೆ ಎಲ್ಲ ಅಲ್ಲಿ ರೋಡ್ ಸೈಡಲ್ಲಿ ನಿಲ್ಲಿಸಿ ಫೋಟೋ ತೆಗೆಯೋದು. ಇವರದ್ದು 7-8 ಮಂದಿ ಇದ್ದಾರೆ, 2 ಕಾರಲ್ಲಿ ಫೋಟೋ ತೆಗೆದ್ರೆ ಅಫೈಸ್ ಆಗುದಿಲ್ಲ. ಅದರ ನಂತರ ಫೋಟೋ ತೆಗೆದು ಆ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇವೆ ಅಂತ ಹೇಳಿ ಎದರ್ಸ್ತಾರಲ್ಲ ಇವರು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಇವರ ಮಾನ ಮರ್ಯಾದೆ ಹೋಯ್ತಲ್ಲ, ಯಾವನೋ ಒಂದು ಹುಡುಗಿ ಒಟ್ಟಿಗೆ ಇವರು ಇದಾಗಿದೆ, ಇವರ ಮನೆಯ ಪರಿಸ್ಥಿತಿ ಏನಾಗಬೇಕು? ಇವರ ಹೆಂಡತಿ ಮಕ್ಕಳು ಎಲ್ಲ ಇದಾರಲ್ಲ ಇವನಿಗೆ, ಇವನೇನು ಒಬ್ಬಂಟಿ ಅಲ್ಲಲ್ಲ.
ಸಂಸಾರವಂತಿಗೆ ಅಲ್ವಾ, ಇವ ಮಾಡ್ಲಿಕ್ಕೆ ಹೋದ ಆಧಾರದ ಕೆಲಸ ಅಲ್ವಾ. ಹೆಣ್ಮಕ್ಕಳು ಗಂಡಂದಿರ ಎಂತ ಅನಾಚಾರಗಳನ್ನು ಬೇಕಾದ್ರೆ ಸಹಿಸ್ಕೊಳ್ತಾರೆ, ಅವ ಕಳ್ತನ ಮಾಡಲಿ ಸಹಿಸ್ಕೊಳ್ತಾರೆ, ಅವ ದರೋಡೆ ಮಾಡಲಿ ಸಹಿಸ್ಕೊಳ್ತಾರೆ, ಅವ ಹೊಡೀಲಿ ಬಡೀಲಿ ಏನು ಮಾಡಲಿ, ಆದರೆ ಇನ್ನೊಂದು ಹೆಣ್ಣಿನೊಟ್ಟಿಗೆ ಹೋಗುವುದನ್ನು ಯಾವತ್ತೂ ಹೆಣ್ಮಕ್ಕಳು ಸಹಿಸ್ಕೊಳ್ಳೋದಲ್ಲ. ಅವ್ರದ್ದು ಒಂದು ಪ್ರಶ್ನೆ ಏನಂದ್ರೆ, ನನ್ನಲ್ಲಿ ಇಲ್ಲದ ಅವಳ ಹತ್ರ ಏನಿದೆ ಎಷ್ಟರ ಅಂತ. ನನ್ನ ಹತ್ರ ಇರುವುದೇ ಅಲ್ವ ಅವಳ ಹತ್ರ ಇರೋದು, ಅವಳ ಹತ್ರ ಬೇರೆ ಎಷ್ಟರ ಇದೆ, ಮತ್ತೆ ನೀನು ಅಲ್ಲಿಗೆ ಹೋದ್ದು ಅಂತ ಹೇಳಿ ಅದು ಸಂಸಾರದಲ್ಲಿ ಉಳಿಯಿಂಡುವುದು ಅಂತ ಹೇಳೋದು. ಒಂದು ಗಂಡನ ಇನ್ನೊಂದು ಸೆಟಪನ್ನ ವಿಚಾರವನ್ನು ಈ ಹೆಂಡತಿಯರ ಕಿವಿಗೆ ಹಾಕುವುದುಂಟಲ್ಲ, ಅದಕ್ಕೆ ಹೇಳೋದು ಸಂಸಾರದಲ್ಲಿ ಉಳಿಯಿಂಡುವುದು ಅಂತ ಹೇಳಿ. ಬೇರೆ ಯಾವುದಲ್ಲ ಉಳಿಯಿಂಡುವುದು, ಅದು ಮೊಸರೇ ಆಗುವುದು, ಮತ್ತೆ ಮತ್ತೆ ಅದು ರಿಪೇರಿ ಆಗಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಅದರಿಂದಾಗಿ ಸಂಸಾರ ಎಂಬ ರಥ ಸರಿಯಾಗಿ ಸಾಕ್ತಾ ಇರಬೇಕಾದ್ರೆ ಇಂಥ ಅಪಸವ್ಯಗಳು ಬರಬಾರ್ದು. ನೀವು ಬೇರೆ ಯಾವುದಾದ್ರು ಬರಲಿ, ಯಾವುದು ಹೊಡೆದಾಟ ಇರಲಿ, ಕಳ್ತನ ಇರಲಿ, ದರೋಡೆ ಇರಲಿ, ಕೊಲೆ ಇರಲಿ, ಹೆಣ್ಮಕ್ಳು ಗಂಡನನ್ನು ಸಪೋರ್ಟ್ ಮಾಡ್ತಾರೆ, ಯಾಕಂತ ಹೇಳಿದರೆ ಅದು ಅವರು ಯಾವುದೋ ಒಂದು ಕಾರಣಕ್ಕೆ ಮಾಡ್ತಾರೆ ಅಂತ ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ಒಂದು ಇತಿಹಾಸ ಇರ್ತದೆ, ಕಳ್ಳನಿಗೊಂದು ಇತಿಹಾಸ ಇದ್ದ ಹಾಗೆ ಸನ್ಯಾಸಿಗೊಂದು ಇತಿಹಾಸ ಇರ್ತದೆ ಅಂತ ಹೇಳ್ತೇವಲ್ಲ ನಾವು, ಹಾಗೆ ಅದು ಇಂಥ ಇದಕ್ಕೆ ಒಪ್ಪಲ್ಲ. ಅದು ಎದುರಿಗೆ ಆಗುವುದು ನನ್ನ ಮಾನ ಮರ್ಯಾದೆ ಹೇಗೆ ಸಾರ್ವಜನಿಕ ಹೋಗ್ತದಲ್ಲ, ಇಲ್ಲಿ ಮನೆಯಲ್ಲೂ ಹೋಗುತ್ತಲ್ಲ, ಮತ್ತೆ ರಂಗೆ ಜಗಲಿ ಅಗತ್ಯ ಅಲ್ವಾ ಅಂತ. ಬೆಡ್ರೂಮ್ ಅಲ್ಲಲ್ಲ, ಬೆಡ್ರೂಮ್ಗೆ ಹೋದ ಕೂಡಲೇ ಹೇಳ್ತಾಳೆ ಹೋಗು ಅವಳೊಟ್ಟಿಗೆ ಅಂತ, ಇಲ್ಲ ಹೋಗಿ ಅಲ್ಲಿ ಜಗಲಿ ಬಿದ್ದುಕೋ ಅಂತ. ನೀನು ಎಲ್ಲೆಲ್ಲ ಹೋಗಿ ಅವಳ ರೋಗವನ್ನು ಹಿಡ್ಕೊಂಡು ಬಂದು ನನಗೆ ಅಂಟಿಸುವುದು ಬೇಡ ಅಂತ. ಇದೆಲ್ಲ ಸಂಸಾರದಲ್ಲಿ ಬರುವುದು. ಅದಕ್ಕೆ ಹೇಳೋದು ಯಾವತ್ತೂ ಕಚ್ಚೆ ಭದ್ರ ಇರಬೇಕು ಅಂತೇಳಿ. ಈ ಕಚ್ಚೆ ಜಾರಿಯೆಲ್ಲ ಈ ಬಸೀರಿ ಇಲ್ಲಿ ಸಿಕ್ಕಾಕೊಂಡದ್ದು, ಹಾಗೆ ಈ ಬಸೀರಿ ಹಣ ಎರಜು ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಹೋಗಿ 10 ಲಕ್ಷ ರೂಪಾಯಿ ಎರಜು ಮಾಡಬೇಕಲ್ಲ, 5,000 ರೂಪಾಯಿ 10,000 ರೂಪಾಯಿ 25,000 ರೂಪಾಯಿ ಯಾವುದಾದ್ರು ಒಂದು ಕಾರಣ ಹೇಳ್ಬೋದು, ಹುಷಾರಿಲ್ವಾ ಅದಾಯ್ತಾ ಇದಾಯ್ತಾ ಏನಾದರೂ ಹೇಳ್ಬೋದು. 10 ಲಕ್ಷವನ್ನು ಎರಜು ಮಾಡುವುದು ಹೇಗೆ? ಈಗ ಜಾಗ ಮಾಡಲಿಕ್ಕೆ ಹೊರಟಂತಲೇ ಇಟ್ಕೊಳ್ಳಿ, ಅಷ್ಟು ಬೇಗ ಗಿರಾಕಿ ಬಂದು ಅಷ್ಟು ಯೂಜ್ ಅಮೌಂಟನ್ನು ಕೊಡೋದು ಹೇಗೆ? ಹೀಗೆ ಆಗ ಇವ ರಿಲೇಷನ್ ಒಬ್ಬರ ಹತ್ರ ಈ ಸಮಸ್ಯೆಯನ್ನು ಹೇಳ್ಕೋತಾರೆ, ಅರ್ಜೆಂಟ್ ನನಗೆ ಒಂದು 10 ಲಕ್ಷ ರೂಪಾಯಿ ಬೇಕು, ಎಲ್ಲಾದರೂ ಎರೇಂಜ್ ಮಾಡಿ ಮಾಡ್ಲಿಕ್ಕೆ ಆಗ್ತದೆ. ಅರ್ಜೆಂಟ್ ಅಂತ ಕಷ್ಟ ಏನಿದೆ? ಯಾಕಂದರೆ ರಿಲೇಷನ್ ಅವ್ರಿಗೆ ಗೊತ್ತಿದೆ ಇವರ ಫ್ಯಾಮಿಲಿ ಇದು, ಅಲ್ಲಿಂದ ಬಾಡಿಗೆ ಬರುತ್ತೆ, ಇಲ್ಲಿ ಬೇರೆ ಬಿಸ್ನೆಸ್ ಇದೆ, ಜೀವನ ನಿರ್ವಹಣೆಗೆ ಏನು ಕಷ್ಟ ಇಲ್ಲ, ಮತ್ತೆ ಇದು 10 ಲಕ್ಷ ಯಾಕೆ ಅಂತೇಳಿ ಅವರು ಬಾಯಿ ಬಿಡಿಸ್ತಾರೆ. ಬಾಯಿ ಬಿಡಿಸುವಾಗ ಹೇಳ್ತಾರೆ ಹೀಗೆ ಆಗಿದೆ, ನನ್ನ ಪಾಸ್ಪೋರ್ಟ್ ಎಲ್ಲ ಹೊರತ ಕೈಯಲ್ಲಿದೆ, ನಂದು ಫೋಟೋ ಎಲ್ಲ ತೆಗೆದಿದ್ದಾರೆ, ಈಗ ಅದನ್ನು ಅವರು ವಾಟ್ಸಪ್ ಗ್ರೂಪಲ್ಲೆಲ್ಲ ಹಾಕಿದರೆ ಅದು ವೈರಲ್ ಆಗಿ ನಾನು ತಲೆ ಎತ್ತಿ ಹೋಗೋಗಿಲ್ಲ, ಮತ್ತು ಪಾಸ್ಪೋರ್ಟ್ ಏನು ಹೇಳಿದರೆ ನಾನು ಇನ್ನು ಫಾರಿನಿಗೆ ಹೋಗೋಗು ಇಲ್ಲ, ಹೀಗೀಗೆ ಆಗಿದೆ. ಆಗ ಅವರು ಏನು ಹೇಳ್ತಾರೆ, ಇದಕ್ಕೆ ಒಳ್ಳೆ ಮೆಥಡ್ ಏನು ಅಂತ ಹೇಳಿದರೆ ನೇರ ಹೋಗಿ ಪೊಲೀಸಿಗೆ ಇನ್ಫಾರ್ಮ್ ಮಾಡುವ, ಹೇಗೂ ಮಾನ ಮರ್ಯಾದೆ ಹೋಗಿ ಆಗಿದೆ, ಇನ್ನೂ ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಬೇಡ, ಹೋಗಿ ಪೊಲೀಸಿಗೆ ಹೇಳುವ. ಅವರು ಏನು ಮಾಡ್ತಾರೆ, ಅವರು ಹೋಗಿ ಆಗಿನ ಬಂಟ್ವಾಳ ASP ರಾಹುಲ್ ಕುಮಾರ್ಗೆ ಹೋಗಿ ವಿಷಯ ಇರ್ತಾನೆ, ಯಂಗ್ IPS ಆಫೀಸರ್, ಈಗ ಯಾವುದೋ ಒಂದು ಡಿಸ್ಟಿಕಲ್ಲಿ SP ಆಗಿದ್ದಾರೆ, ಬೆಂಗಳೂರಲ್ಲಿ DCP ಆಗಿದ್ದರು, ಇಸ್ ಯಂಗ್ ಎನರ್ಜಿಕ್ ಆಫೀಸರ್ ಇವರಿಗೆ. ಆಗ ಅವರು ಜಿಲ್ಲಾ ಅಪರಾಧ ಪತ್ತೆ ದಳದ ಒಂದು ಟೀಮ್ ಆಗ ಬಂಟ್ವಾಳದಲ್ಲಿತ್ತು, ಯಾಕಂದರೆ ಜಿಲ್ಲಾ ಅಪರಾಧ ಪತ್ತೆ ದಳದ ಆಫೀಸ್ ಇದ್ದದ್ದು ಮಂಗಳೂರಲ್ಲಿ, ಮಂಗಳೂರು ಕಮಿಷನರೇಟ್ ಯಾವಾಗ ಆಯಿತೋ ಆ ಟೀಮನ್ನು ಬಂಟ್ವಾಳ ಸೆಂಟರ್ ಮಾಡ್ಕೊಂಡು ಇಟ್ಟಿದ್ದುಕೊಂಡಿದ್ದರು SP ಅವರು, ಶರಣಪ್ಪ ಅವರು SP. ಆಗ ಇವರನ್ನು ಹಿಡ್ಕೊಂಡು ಇವರು ಆಪರೇಷನ್ ಹಿಡಿದ್ರು. ಇವರು ಈಗ ಹಣ ಬರ್ತದೆ ಕಾದು ಕೂತಿದ್ರಲ್ಲ ಈ ನಯನಾಡಲ್ಲಿ, ಇವನು ಪಾಸ್ಪೋರ್ಟ್ ಇದೆಯಲ್ಲ, ಇವನು ಫೋಟೋಸ್ ಇದೆಯಲ್ಲ, ಇವರು ಹೋಗಿ ಒಬ್ಬೊಬ್ಬರನ್ನ ಎತ್ತಿದ್ರು. ಹಾಗೆ ಎತ್ತಿದ್ದು ಯಾರನ್ನೆಲ್ಲ ಅಂತೇಳಿ, ಅಬ್ದುಲ್ ಲತೀಫ್, ಶಬೀರ್, ಲತೀಫ್, ಸುಲೇಮಾನ್, ಹೀಗೆ ಒಂದು 8 ಮಂದಿಯನ್ನು ಇವರು ಸಾಲಾಗಿ ಎತ್ಕೊಂಡ್ರು. ಈ ಇವರಿಗೆ ವಿಷಯನೇ ಗೊತ್ತಿರಲಿಲ್ಲ ಪೊಲೀಸ್ ಬರ್ತದೆ ಅಂತೇಳಿ, ಆದರೆ ಎಲ್ಲರೂ ಸಿಕ್ಕಾಕೊಂಡ್ರು, ಎಲ್ಲ ಒಂದು ಕಡೆಯಲ್ಲಿ ಸಿಕ್ಕಾಕೊಂಡದಲ್ಲ. ಪೊಲೀಸರು ಖಾಸಗಿ ಕಾರಲ್ಲಿ ಒಂದು ಸೈಡಿಂದ ಹೋಗಿ ಇನ್ನೊಂದು ಸೈಡಿಗೆ ಬರುವಾಗ ಅಷ್ಟೂ ಮಂದಿಯನ್ನು ಎತ್ಕೊಂಡು ಬಂದಾಗಿದೆ. ಇವಳು ಮನೆಯಲ್ಲಿದ್ಲು, ಯಾರು ಈ ಜನ, ಇವಳನ್ನ ಎತ್ಕೊಂಡು ಬಂದ್ಲು. ಯಾಕಂದ್ರೆ ಪೊಲೀಸರಿಗೆ ಒಂದು ಸಂಶಯ ಇತ್ತು, ಅವಳು ಇನ್ವಾಲ್ವ್ ಆಗಿರ್ಲಿಕ್ಕಿಲ್ಲ ಇದರಲ್ಲಿ, ಅವಳ ವ್ಯವಹಾರ ಏನಂತ ಇವರಿಗೆ ಹುಡುಗರಿಗೆ ಗೊತ್ತಿತ್ತು. ಆದ್ದರಿಂದ ಅವಳನ್ನು ವಾಸಿ ಮಾಡ್ತಾ ಇವರು ಈ ರೀತಿ ಪ್ಲ್ಯಾನ್ ಮಾಡಿದ್ರು ಅಂತೇಳಿ. ಆದರೆ ಎಕ್ಕಿಸ್ಟೊಂಡು ಎನ್ಕ್ವೈರಿ ಮಾಡಿದ್ರಲ್ಲ ಬಂಟ್ವಾಳ ಸ್ಟೇಷನಲ್ಲಿ ತಂದು, ಆಗ ಗೊತ್ತಾಯ್ತು ಅವಳು ಇನ್ವಾಲ್ವ್ಡ್ ಅಂತೇಳಿ ಈ ಹನಿ ಟ್ರ್ಯಾಪ್ ಕೇಸಿಗೆ. ಆದ್ದರಿಂದ ಅವಳನ್ನು ಫಿಕ್ಸ್ ಮಾಡಿರೋದು, ಎಲ್ಲರನ್ನು ಜೈಲಿಗೆ ಕಳಿಸಿದ್ರು ಹನಿ ಟ್ರ್ಯಾಪ್ ಕೇಸಲ್ಲಿ. ರಾಬರಿ ಅಲ್ವಾ, ದರೋಡೆ ಯತ್ನ, 4,000 ರೂಪಾಯಿ ದರೋಡೆ ಮಾಡಿದ್ದಾರೆ, ಹೋದ್ರು ಎಲ್ಲರೂ ಅವಳು ಸೇರಿದಂತೆ ಎಲ್ಲರೂ ಜೈಲಿಗೆ ಹೋದರು. ಜೈಲಿಗೆ ಹೋಗಿ ಮತ್ತೊಂದು ತಿಂಗಳಲ್ಲಿ ಎಲ್ರಿಗೂ ಜಾಮೀನಾಯಿತು. ಜಾಮೀನಾಗ ಈಗ ಕೇಸ ಕಮಿಟ್ ಆಗಿದೆ,
ಆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಕಮಿಟ್ ಆಗಿದೆ, ರಾಬರಿ ಅಲ್ವಾ, ಡಿಸ್ಟ್ರಿಕ್ಟ್ ಕೋರ್ಟಿಗೆ ಕಮಿಟ್ ಆಗಬೇಕು. ಇಲ್ಲಿಂದ ಬೆಳ್ತಂಗಡಿ ಕೋರ್ಟಿಂದ, ಬೆಳ್ತಂಗಡಿ ಕೋರ್ಟಿಂದ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಕಮಿಟ್ ಆಗಿದೆ. ಈಗ ಅವಳೇ ಬರ್ತಾ ಇಲ್ಲಂತೆ, ಎಕ್ಯೂಸ್ಗಳು ಓಡಾಡ್ತಾ ಇದ್ದಾವೆ ಟ್ರಯಲಿಗೆ. ಹಾಗಾಗಿದೆ. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.